ದಯಾನಂದ್ ಊಟ ಮಾಡ್ತೀರಾ ಅಂದ್ರು ಸರ್ ಅಷ್ಟೇ ಆ ಡ್ರೈವರ್ ಜೋರಾಗಿ ಹತ್ಬಿಟ್ಟ ಸರ್ ಏನು ಸರ್ ಅವ್ರು ಏನು ಗೊತ್ತ ಸರ್ 17 ದಿನ ಆಯಿತು ಸರ್ ಊಟ ಮಾಡಿ ಅವರು ಅವತ್ತಿಂದ 13 ದಿವಸ ಒಂಟಿ ಹಾಸ್ಕೊಂಡವ್ರೆ ಸರ್ ನಿಮ್ಗೆ ಗೊಂದಿಲ್ಲ ಸರ್ ಇಡೀ ಯೂನಿಟಲ್ಲಿ ಅಳ್ತಾವ್ನೆ ನಾನು ಯಾಕಪ್ಪ ಇರುವಂಗೆ ಏನಾಯ್ತು ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ ನಮಸ್ಕಾರ ಊಟ ಮಾಡಲಿಲ್ಲ ಸರ್ ಸತ್ಯವಾಗಲೂ ಊಟ ಮಾಡಿಲ್ಲ ಸುಮ್ಮನೆ ಆಗೋದೆ 2 ಗಂಟೆ ಆಯಿತು ಎಲ್ಲರೂ ಊಟ ಮಾಡಿ ಪಾಂಡ್ಗಿಣ್ಣು ಹಾಕ್ಕೊಂಡು ಎಲ್ಲ ಆರಾಮ ಮಾಡಿಬಿಟ್ಟು ನಾನು ಅಲ್ಲೇ ನೀನು ಯಾರಿಗೂ ಐಡಿಯಾನೂ ಬರಲಿಲ್ಲ ನಾನು ಊಟ ಮಾಡಿದ್ದೀನ ಇಲ್ವೋ ಅಂತ ಕೇಳಲೂ ಇಲ್ಲ ಎಲ್ಲ ಅವ್ರ ಪಾಡಕ್ಕೆ ತಂಗ್ಬಂದು ತೇಗ್ತಾಯಿದ್ರು ಎಲ್ಲ ಮಾಡ್ತಿದ್ರು ನಾನು ಸುಮ್ಮನೆ ಕೂತಿದ್ದೆ ನಮ್ದು ಆ ಏಜು 20-21 ಏಜು ಹೊಟ್ಟೆ ಹಸಿವು ತಗೊಳ್ಲಾರ್ದಿರೋ ಏಜು ಸಿನಿಮಾ ಅಂದರೆ ಹಿಂಗೇನಾ ಯಾಕೆ ಬೇಕಿದು ಏನಕ್ಕೆ ಬೇಕು ಅನ್ನೋ ಬೇಜಾರಲ್ಲೇ ಇದ್ದೆ ತಕ್ಕಂತ ಅದಕ್ಕೆ ಲಕ್ಕು ಮನುಷ್ಯನಿಗೆ ಹೆಂಗೆ ಹೊಳಿತದೆ ಜೈ ಜಗದೀಶ್ ಒಬ್ಬ ಹುಡುಗನ ಕೇಳಿದ್ರೆ ಏಯ್ ನಮ್ಮ ಕ್ಲಬ್ಬಲ್ಲಿ ಮಿಮಿಕ್ರಿ ಮಾಡೋಕ್ಕೆ ಯಾರೋ ಒಬ್ಬರು ಬೇಕು ಯಾರಿರ್ತಾರೆ ಅಂತ ಅಲ್ಲಿರೋನು ಸರ್ ಇವ್ರು ಮಿಮಿಕ್ರಿ ಮಾಡ್ತಾರೆ ಸರ್ ಅಂದ್ಬಿಟ್ಟ ಅವನು ಪಾಪ ನನ್ನ ರೋಲ್ಗೆ ಬಂದಿದ್ದು ಅವ್ನು ರಿಜೆಕ್ಟ್ ಆಗ್ಬಿಟ್ಟ ಅವನು ಅಲ್ಲೇ ನಿಂತಿದ್ದ ಅವ್ನು ಶರ್ಟು ಪ್ಯಾಂಟು ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಯಾರೋ ಮುಸ್ಲಿಂ ಹುಡುಗ ಪಾಪ ಎಲ್ಲ ತೊಗೊಂಬಂದಿದ್ದ ಅವ್ನು ರಿಜೆಕ್ಟ್ ಮಾಡ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಬಿಟ್ರು ಏಯ್ ಇವ್ರು ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ ಜೈ ಜಗದೀಶ್ ನಂಗೆ ಚೆನ್ನಾಗಿ ಗೊತ್ತು ಮೈಸೂರಿನವರು ನಾನು ಬೇಜಾನ್ ನೋಡಿದ್ದೀನಿ ಬಟ್ ಅವ್ರು ನಾನು ನೋಡಲಿಲ್ವೇ ನಮ್ಗೆ ಒಬಾಮಾ ಗೊತ್ತು ಅಂದಂಗೆ ಒಬಾಮಾಗೆ ನಾನು ಗೊತ್ತಿಲ್ವೇ ಹಾಗೆ ಜೈ ಜಗದೀಶಿಗೆ ನಾನು ಗೊತ್ತಿಲ್ಲ ಹೇಳ್ರಿ ಮಾಡ್ರಿ ಅಂದರು ಸಾಕ್ತಲ್ಲ ನಮಗೆ ಹತ್ಯಾರ ಕೈಗೆ ಸಿಕ್ಕಿದ ತಕ್ಷಣ ರಾಜ್ಕುಮಾರ್ ವೈಷ್ಣುವರ್ಧನ್ ಎಲ್ಲ ಮಾಡಿಬಿಟ್ಟೆ ಏನು ಸೀನೇ ಕ್ರಿಯೇಟ್ ಆಯಿತು ಡೈರೆಕ್ಟ್ರೇ ಬನ್ನಿ 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 ನೋಡಿ ಇವತ್ತು ಮಿಮಿಕ್ರಿ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ಅವತ್ತು ಮಿಮಿಕ್ರಿ ಅನ್ನೋದೇ ಒಂದು ಆಶ್ಚರ್ಯ ವಸ್ತು ಅಲ್ಲ ನಾವು ಮೈಕ್ ಇಟ್ಕೊಂಡು ಮಿಮಿಕ್ರಿ ಮಾಡ್ತಿದ್ರೆ ಜನ ಅಂತಿದ್ರು ಏನೋ ಮೈಕೊಳಗೆ ಐತೆ ಪ್ರಾಬ್ಲಮ್ಮು ಏನೋ ತಿರುಗಿಸೋನೆ ಏನೋ ಸೆಟ್ ಮಾಡೋನೆ ಬಾಯಲ್ಲಿ ಈಗೆಲ್ಲ ಬರಲ್ಲ ಅಂತಲೇ ಹೇಳ್ತಿದ್ರು ಇನ್ನು ಕೆಲವರು ರೆಕಾರ್ಡ್ ಹಾಕ್ಬಿಟ್ಟವ್ರು ಏನೋರು ನಮ್ಮನ್ನು ನಂಬ್ತಿರ್ಲಿಲ್ಲ ಯಾರು ನಂಬಿಸ್ ಒರಿಜಿನಲ್ ಮಿಮಿಕ್ರಿ ಅಂತ ನಂಬಿಸೋಕ್ಕೆ ಭಾಳ ಕಷ್ಟ ಆಯಿತು ಅಂಥ ಟೈಮ್ ಅದು ಸರಿ ಮಾಡಿರಿ 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 ಇವ್ರ ಮಿಮಿಕ್ರಿ ಅಂದರೆ ಅದು ಅಂದ್ಕೊಂಡಿದ್ರು ಹಿಂಗೆ ತಿರುಗಿ ಹಿಂಗೆ ಹಂಗೆ ಯಾವುದು ಜೈ ಜಗದೀಶರೇ ಫಲಿತಾಂಶ ಇದೆಯಲ್ಲ ಚಿತ್ರ ಪುಟ್ಟಣ್ಣ ಅವ್ರದ್ದು ಅಂತ ತಕ್ಷಣ ಏನೇನು ಲೈವಲ್ಲೆಲ್ಲ ಮಾತಾಡ್ತಾವ್ನು ಏನೇನು ಅಂತ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಸರಿ ಓ ಭಾರ್ಗ ಬಬ್ಬಿ ಬಬ್ಬಿ ಬನ್ನಿ 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 ಅಂದರು ಅವ್ರು ಹಿಂಗೆ ಕೂತ್ಕೊಂಬಿಡು ಚಾ ಮಾಡ್ತೀವಿ ಚಾ ಮಾಡ್ತೀವಿ ರೀ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇದನ್ನೆಲ್ಲ ಅಲ್ಲಿ ಮಾಡಬಾರ್ದು ಅಲ್ಲಿ ಬೇರೆ ಮಾಡ್ಬೇಕು ಗೊತ್ತಲ್ಲ ಅವ್ರು ಅಲ್ಲೂ ಸೀರಿಯಸ್ಸೇ ಅವ್ರು ಜಲ್ದಿ ನಗೋರು ಅಲ್ವಲ್ಲ ಭಾಳ ಸೀರಿಯಸ್ ಭಾರ್ಗವ್ ಅಂದರೆ ನಗಡು ನಡ್ಕ ನಮಗೆ ಯಾವಾಗ ಕಳಿಸಿ 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 ಹಚ್ಚಿಗೆ ಅಂದ್ಬಿಡ್ತಾರೆ ಭಾಳ ಸೀರಿಯಸ್ಸು ಇವಾಗ ತಣ್ಣಗಿರೋದು ಅವರು ಅಯ್ಯೋ ಅಂದರೆ ಅವ್ರ ಕೆಲಸ ಆಗಿಬಿಟ್ರೆ ಬಂಗಾರ ಅವ್ರ ಹೂವ ಬಟ್ ಕೆಲಸ ಆಗೋರ್ಗು ನಾವೆಲ್ಲ ನೋಡ್ತೀವಿ ನಾವು ಬರೀ ಸೀರಿಯಸ್ ನಾವು ಅಷ್ಟೇ ಅಲ್ವಾ ಅವ್ರ ಭಾಗ ನೋಡೋದು ಅವ್ರು ಫುಲ್ ಅವರು ಸ್ಟೋರಿ ಡಿಸ್ಕಷನ್ ಅದಕ್ಕೆಲ್ಲ ನಾವು ಇರಲ್ವಲ್ಲ ಹಿಂಗಿರ್ತಾರೆ ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಿರ್ತಾರೆ ಓಕೆ ಗಬ್ಬು ಚೆನ್ನಾಗಿ ಮಾಡಿದೆ ಹೋಗಿ ಅಂದ್ಬಿಟ್ಟು ಹೋಗ್ರೆ ಅಷ್ಟೇ ಅವರು ಹಾಗೆಲ್ಲ ಆಮೇಲೆ ಭಾರ್ಗವ್ ನಾ ಹೇಳಿದ್ದೀನಿ ಅಂತ ಯಾರ ಮುಂದೆನೂ ಬಗ್ಗಲ್ಲ ಅವರು ಯಾರ ಮುಂದೆನೂ ಬಗ್ಗೋದು ನಮಸ್ಕಾರ ಮಾಡೋದು ಓಹೋ ಈ ಅಂದ್ಕೊಳ್ಳೋದು ಅದೆಲ್ಲ ಇಲ್ಲ ಹಿಂಗೆ ನೋಡಿ ಯಾವ ಹಿಂದಿ ಪ್ರೊಡ್ಯೂಸರ್ ಬಂದಿದ್ರು ಅವ್ರು ಬಂದು ಹಿಂಗೆ ನೋಡ್ಕೊಂಡು ಹಿಂಗೆ ಹೋಗ್ಬಿಡ್ತಾರೋ ಹಂಗಿದ್ದೀನಿ ಸರಿ ಹೇಯ್ ಏನ್ರಿ ನೀವು ಹಿಂಗೆ ಮಾಡ್ತೀರಾ ನೀವು ಯಾಕ್ರಿ ಇಷ್ಟು ಇಂಥ ರೋಲ್ ಮಾಡ್ತೀರಾ ನೀವು ಹಂಗೆ ಹಿಂಗೆ ಓ ಓ ಒಬ್ಬೊಬ್ಬರು ಒಂದೊಂದು ಏಯ್ ಪಾಠ ಮಾಡೋಕ್ಕೆ ಬಂದರೆ ಪಾಠ ಮಾಡಲಿ ಬನ್ನಿರಿ ಇವಾಗ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಸರಿ ಫಸ್ಟ್ ಟೇಕ್ ಇಬ್ಬರದು ಓಕೆ ಜಯಮಲ್ಲನ್ನ ಅಟ್ಯಾಕ್ ಮಾಡೋದು ಆಯಿತು ಏ ಬಾರ್ಗು ಏಯ್ ಹೆಸರು ಬರ್ಸ್ಕೊಡ್ರಿ ಇವ್ರದು ಅಂತ ಹೇಳಿದ್ರು ಪಣಿ ರಾಮಚಂದ್ರ ಬರ್ಕೊಂಡ್ರು ಸಿಂಗ್ ಬಾಬುನ್ ಬರ್ಕೊಂಡ್ರು ಸಿಂಗ್ ಬಾಬು ಅಲ್ಲ ಅವ್ರ ಹೆಸರೇನು ಬಾಲಾಜಿ ಸಿಂಗು ಬಾಲಾಜಿ ಸಿಂಗು ಉದಯ್ ಇವರೆಲ್ಲ ಕೆಲವು ಪಿಕ್ಚರ್ ಒಂದು ಎರಡು ಪಿಕ್ಚರೋ ಮೂರು ಪಿಕ್ಚರೋ ನಮ್ಮ ಎಸ್ ನಾರಾಯಣ ಅವರು ಇದ್ದರು ಈಗ ನಾನು ಕಂಟಿನ್ಯೂಸ್ ಮಾಡ್ತಾಯಿದ್ದೆ ಅವ್ರ ಪಿಕ್ಚರ್ಸು ಎಲ್ಲ ಜೀವನ ಚಕ್ರವರೆಗೂ ಕಂಟಿನ್ಯೂಸ್ ಮಾಡ್ತಾಯಿದ್ದೆ ಮನೆ ಮಂತ್ರಾಲಯ ಪ್ರೀತಿವಾತ್ಸಲ್ಯ ಅದೆಲ್ಲ ಸರಿ ಆಮೇಲೆ ಅಲ್ಲಿಂದ ಕಂಟಿನ್ಯೂ ಆಗೋಯಿತು ಜರ್ನಿ ಬಟ್ ಈ ಒಳಗೆ ಇನ್ಸಲ್ಟ್ ಆಗೋದಿಲ್ಲ ಕಲಾವಿದರಿಗೆ ಊಟದ ಇನ್ಸಲ್ಟು ಅದು ಭಾಳನೇ ತಲೆನೋವು ಈ ಕಡೆ ಬೆಳೆದ್ರೆ ನಿಮಗೆ ಫುಲ್ ಮರ್ಯಾದೆ ಎಲ್ಲರೂ ಗೊತ್ತಿದ್ದರೆ ಇವಾಗೆಲ್ಲ ಕ್ಯಾರವನ್ ಗಿರೋವನ್ ಎಲ್ಲ ಇದೆ ನಾವು ಹೋದ ತಕ್ಷಣ ನಾನು ನನ್ನ ಲೈಫಲ್ಲಿ ಅಷ್ಟೊಂದು ಕ್ಯಾರವನ್ ನೋಡಿದ್ದೆ ಮಜಾಟಾಕಿಸಲ್ಲಿ ಯಾಕಂದರೆ ಕ್ಯಾರವನ್ ಅಂದ ತಕ್ಷಣ ಆ ಕ್ಯಾರವನ್ಗೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಇದೆಲ್ಲೋ ಒಂದೋ ಎರಡೋ ಇರ್ತದೆ ದೊಡ್ಡ ದೊಡ್ಡವ್ರಿಗೆ ಕ್ಯಾರವನ್ ಚಿಕ್ಕ ಆರ್ಟಿಸ್ಟ್ ಸಿಗೋಲ್ಲ ಬಟ್ ನಮ್ಗಳಿಗೆ ಏನಂದರೆ ಬಂದಾಗ ಯಾರ್ದೋ ಕ್ಯಾರವನಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಬಟ್ ಕ್ಯಾರವ್ಯಾನ್ ಮೇಲ್ಗಡೆ ಮಿಮಿಕ್ರಿ ದಯಾನಂದ್ ಅಂತೇಳಿ ಒಂದು ಡೋರ್ ಕ್ಯಾರವ್ಯಾನ್ ನೋಡಿದ್ದು ನಾನು ಮಜಾ ಟಾಕಿಸಲ್ಲಿ ಮಾತ್ರ ಅಷ್ಟಾದರೂ ನನಗೆ ಆಶ್ಚರ್ಯ ಏನಲ್ಲ ಬಟ್ ನನ್ನ ಮಗಳು ಪಾತ್ರ ಮಾಡಿದ್ರಲ್ಲ ವಂದನಾ ದಯಾನಂದ್ ಅಂತ ಒಂದು ಕ್ಯಾರವ್ಯಾನ್ ಇಟ್ಟಿದ್ರು ಮಜಾ ಟಾಕಿಸಲ್ಲಿ ನನ್ನ ಮಗಳು ನನ್ನ ಮಗಳು ರೋಲ್ ಮಾಡಿರೋದು
ಸೊ ಅದಕ್ಕೊಂದು ಡೋರ್ ಇಟ್ಬಿಟ್ಟು ಅದಕ್ಕೊಂದು ಹೆಸರು, ನಾನು ಫೋಟೋ ತೊಗೊಂಡಿದ್ದೆ ಅದು. ಆ ಚಿಕ್ಕ ಹುಡುಗಿಯವಳು ಆ ಏಜ್ನಲ್ಲಿ ಅವಳಿಗೊಂದು ಕ್ಯಾರವ್ಯಾನ್ ಮೇಲೆ ಒಂದು ಹೆಸರಿದೆ ಅಂದರೆ ಮಜಾ ಟಾಕೀಸ್ ಕೊಟ್ಟಿದ್ದೆ ಅದು. ಯಾಕೆಂದರೆ 13 ಕ್ಯಾರವ್ಯಾನ್ ನಿಂತ್ಕೊಳ್ಳುತ್ತೆ ಒಂದು ಮಜಾ ಟಾಕೀಸಲ್ಲಿ, 13 ಕ್ಯಾರವ್ಯಾನ್ ಎಲ್ಲರಿಗೂ, ಬಂಡ್ಯ ರಮೇಶು ಕುರಿ ಅವ್ರಿಗೊಂದು ಕ್ಯಾರವ್ಯಾನ್, ಪಡೀಲು ದಯಾನ್ ಕ್ಯಾರವ್ಯಾನ್, ಮನೋಹರ್ರು ಕ್ಯಾರವ್ಯಾನ್, ಸುಜನ್ಗೆ ಕ್ಯಾರವ್ಯಾನ್, ಹೀರೋಯಿನ್ ಬಂದರೆ ಕ್ಯಾರವ್ಯಾನ್, ಗೆಸ್ಟ್ ಆರ್ಟಿಸ್ಟ್ ಬರ್ತಾರಲ್ಲ ಅವ್ರಿಗೊಂದು ಕ್ಯಾರವ್ಯಾನ್, ಯಾರು ಗೆಸ್ಟ್ ಕರೆಸ್ತಾರಲ್ಲ ಅವ್ರಿಗೆ ಸಪ್ರೇಟ್ ಕ್ಯಾರವ್ಯಾನ್. ಸೊ ಇದು ಕ್ಯಾರವ್ಯಾನ್ ಆವಾಗ ನಮಗೇನಿಲ್ವಲ್ಲ, ನಮಗೇನೂ ಇಲ್ಲದೆ ಊಟದ ಭಾಳ ತೊಂದರೆಯಾಗಿತ್ತು. ಮಾನಸ ವೀಣೆ ಅಂತ ಒಂದು ಪಿಕ್ಚರ್, ನಮ್ಮ ಭಾರ್ಗವ ಅವರ ಗುರುಗಳು ಗೀತಪ್ರಿಯ ಅವರು ಡೈರೆಕ್ಟ್ರು, ಹೀರೋ ಶ್ರೀನಾಥು ಶ್ರೀಧರ್, ಸರಿತಾ ಪಿಕ್ಚರು ಸಂಡೂರಿನಲ್ಲಿ ಶೂಟಿಂಗು, ಸಂಡೂರು ಸಾಯಿ ಸಾಯಿ ಕುಮಾರ್ ಅಂತ ಒಬ್ಬರಿದ್ದರು ಸಂಡೂರಿನವರು, ಗುರು ಶಿಷ್ಯರುಗಳು ಎಲ್ಲ ಮಾಡಿದ್ದಾರೆ ಅವರು ಒಬ್ಬರು, ಅವರು ಇವತ್ತೂ ಅವರೆಲ್ಲ ಸದಾಶಿವನಗರದಲ್ಲ ಚೆನ್ನಾಗಿದ್ದಾರೆ, ಸಂಡೂರು ಸಾಯಿ ಅಂತಲೇ ಕರೀತಾ ಇದ್ದರು, ಭಾಳ ಪಿಕ್ಚರಲ್ಲಿ ಮಾಡಿದ್ದಾರೆ, ಪಡವಾರಳ್ಳಿ ಪಾಂಡವರನ್ನಲ್ಲೂ ಮಾಡಿದ್ದಾರೆ. ಸೊ ಅದು ಪಿಕ್ಚರು ಶೂಟಿಂಗು, ನನಗೆ ಒಂದು ಮರೆಯಲಾರದ ಘಟನೆ, ವ್ಯಕ್ತಿಗಳಿಬ್ಬರದು ಮರೆಯಲಾರದ ಘಟನೆ ಅದು. ನಾನು ಹೋದೆ ಗೀತಪ್ರಿಯ ನಾನು ಸೆಲೆಕ್ಟ್ ಮಾಡಿಬಿಟ್ರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಿ. ಆವಾಗ ಹೇಳ್ದಲ್ಲ ಎಷ್ಟು ಪಿಕ್ಚರ್, ಕೆಲವರು ಹೇಳ್ತಾರೆ ಏ ಎಲ್ಲರಿ ಇವರೊಂದು 10-20 ಪಿಕ್ಚರ್ ನೋಡಿರ್ಬೋದು ಇಷ್ಟೊಂದು ಪಿಕ್ಚರ್ ಮಾಡೋರು ಅಂತ. ಈ ಥರ ನಿಮಗೆ ಒಳಗಡೆ ಹೋದರೆ ಗೊತ್ತಾಗುತ್ತೆ ಎಲ್ಲಿ ನಾವು ಅದರಲ್ಲಿ ಮಾಡಿದ್ವಿ ಇದರಲ್ಲಿ ಮಾಡಿದ್ವಿ ಅಂತ. ಹಳೆಯ ಪಿಕ್ಚರೆಲ್ಲ ಹುಡ್ಕಿದ್ರೆ ಎಲ್ಲೋ ಕಾಣ್ತಾ ಇರ್ತೀನಿ ನಾವು, ಕಷ್ಟ ಆಗುತ್ತೆ. ಈ ಹಲ್ ಮಧ್ಯ ಒಂದು ಗ್ಯಾಪ್ ಬೇರೆ ಇತ್ತು ಪ್ರಭಾಕರ್ ಥರ, ನಮಗೆ ಇಲ್ಲಿ 2 ಮಲ್ ಮಧ್ಯ 2 ರೂಪಾಯಿ ಕಾಯಿನ್ ಹಾಕ್ಬೋದಾಯ್ತು ಅಷ್ಟು ಜಾಗ ಆಯಿತು. ಸರಿ ನಾನು ಇನ್ಸ್ಪೆಕ್ಟ್ರು ಗೊತ್ತಲ್ಲ, ಇನ್ಸ್ಪೆಕ್ಟರ್ ಡ್ರೆಸ್ ರೆಡಿ ನಂದು, ಸರ್ಕಲ್ ಇನ್ಸ್ಪೆಕ್ಟರ್ ಬೇಕಾ, ಸಬ್ ಇನ್ಸ್ಪೆಕ್ಟರ್ ಬೇಕಾ, ಸಿಂಗಲ್ ಸ್ಟಾರ್ ಬೇಕಾ, ಡಿ ಐ ಜಿ ಬೇಕಾ, ಎಲ್ಲ ರೆಡಿ. ಸೊ ಅದಕ್ಕೆ ರೀ ನೀವು ಇನ್ಸ್ಪೆಕ್ಟ್ರ್ ಬಂದುಬಿಟ್ರಿ, ಒಳ್ಳೆ ರೋಲ್ ಇದೆ ನಿಮ್ಮದು, ಒಂದು ಸೀನ್ ಗಿನ್ ಸೀನ್ ಅಲ್ಲ, ಬೇಜಾನ್ ಸೀನ್ ಇದೆ, 13 ದಿವಸ ಡೇಟ್ ಬೇಕು ಅಂದರು. ಗೀತಪ್ರಿಯ ಸರ್ ನಮಗೆ, ಗೀತಪ್ರಿಯ ಎಂಥ ಮಹಾನ್ ನಿರ್ದೇಶಕ, ಅವ್ರಿಗೇನು ಅದೆಲ್ಲ ತೋರಿಸ್ಕೊತಾನಲ್ಲ ಅದೇನು ರೀ, ಅದೇನು ರೀ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಇಲ್ಲ ಕೆಲಸದಲ್ಲಿ ತೋರಿಸ್ರಿ ಆ ಭಕ್ತಿ ಎಲ್ಲ ಹಿಂಗೆ. ಅವ್ರ ಮನೆ ಆ ಚೌಡಯ್ಯ ಮೆಮೋರಿಯಲ್ ಮೇಲ್ಗಡೆ ಅಲ್ಲೆಲ್ಲ ಇತ್ತು ಮನೆ, ನಾನು ಹೋಗಿ ಮಾತಾಡಿಸಿ ಅವ್ರ ಜೊತೆ. ಕ್ಯಾಮ್ರಾಮ್ಯಾನ್ ಒಬ್ಬರು ಉದ್ದಕ್ಕಿದ್ರು, ಬೆಳ್ಳಿ ಪ್ಯಾಂಟು ಬಿಳಿ ಶರ್ಟು, ಭಾಳ ವೆರಿ ಗುಡ್ ಕ್ಯಾಮ್ರಾಮ್ಯಾನ್. ಸರಿ ಫಿಕ್ಸ್ ಆಯಿತು, ಸಂಡೂರ್ಗೆ ಹೋದ್ವಿ. ಸಂಡೂರ್ಗೆ ಹೋಗಿದ್ದೀನಿ ಫಸ್ಟ್ ಡೇ ಆಫ್ ಶೂಟಿಂಗ್, ಕ್ಷಮಿಸಿ ಅವಾಗ ಸಿಗರೆಟ್ ಸಿಗ್ತಾ ಇದ್ದೆ ಯಾವಾಗ. ನಾನು ಹೋಗಿ ಮುಹೂರ್ತ ಅವತ್ತು, ನಾನು ಆ ಮುಹೂರ್ತ ಅಲ್ಲಿದ್ದೆ, ನಮಗೆ ಮುಹೂರ್ತಕ್ಕೆಲ್ಲ ಏನು ಕರೀತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಡ್ರೆಸ್ಸು ಹಾಕೊಂಡು ಲೈಟಾಗಿ ಸಿಗರೆಟ್ ಸೆತ್ಕೊಂಡು ಹಿಂಗೆ ನಿಂತಿದ್ದೀನಿ. ಚುಕ್ 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 ಅಂದ್ಬಿದೀಯ, ಶ್ರೀನಾಥ್ ಬಂದಾಯಿತು, ಶ್ರೀಧರ್ ಬಂದಾಯಿತು, ಇವರಿಬ್ಬರೇ ಹೀರೋ, ಇನ್ನು ಮೇನ್ ಹೀರೋಯಿನ್ನು ನಮ್ಮ ಸರಿತಾ, ಯಾರು ಬಂದರು? ಅವಾಗ ನರಸಿಂಹರಾಜು ಅವರ ರಿಲೇಷನ್ ಒಬ್ಬರಿದ್ದರು, ಅವರು ಕಾಮಿಡಿ ನನ್ನ ಜೊತೆ ಇದ್ದರು. ರತ್ನಮಾಲ ಅಂತ ಆರ್ಟಿಸ್ಟ್ ಇದ್ದಾರೆ ಒಬ್ಬರು, ರತ್ನಮಾಲ ಅಂತ ಆರ್ಟಿಸ್ಟ್ ಇದ್ದಾರೆ, ಇಟ್ಕೊಳ್ಳಿ ಅವ್ರದ್ದು ಫಸ್ಟ್ ಪಿಕ್ಚರ್ ಅದು, ಅವ್ರಿಗೆ ಆ ಪಿಕ್ಚರಲ್ಲೇ ರತ್ನಮಾಲ ಅಂತ ಹೆಸರಿಟ್ಟಿದ್ದು. ಇವತ್ತು ಕಾಂಗ್ರೆಸ್ ಗಿಂಗ್ರೆಸ್ ಅಂತ ಓಡಾಡ್ಕೊಂಡು ಸಿನಿಮಾ ಬೇಜಾನ್ ಸಿನಿಮಾಲ್ ಮಾಡಿದ್ರು ರತ್ನಮಾಲ. ಸೊ ಅವರೆಲ್ಲ ಇದ್ದಾರೆ ಅದರಲ್ಲಿ. ನನಗೆ ಯಾರು ಬಂದರು, ಯಾರು ಬಂದರು, ಜಗಬಿಡಿ ಜಗಬಿಡಿ ಜಗಬಿಡಿ, ಒಬ್ಬ ಪೊಲೀಸ್ನವನು ಜಗಬಿಡಿ ಎಸಿರಿ ಆ ಕಡೆಗೆ, ಎಸಿರಿ ಆ ಕಡೆಗೆ ಅಂತ ಓಡ್ತಾವನು. ಏನು ಎಸಿರಿ ಆ ಕಡೆಗೆ ಅಂದ್ಬಿಟ್ಟು ಸಿಗರೇಟ್ ಸೇರ್ತಾನೆ, ಎಷ್ಟುಬಿಡಿ ಎಷ್ಟುಬಿಡಿ ಅಂದ್ಬಿಟ್ಟು ಓಡ್ತಾವನು ಕಾನ್ಸ್ಟೇಬಲು. ನಾನು ಏನಕ್ಕೆ ಎಸಿಬೇಕು ಅಂತ ಹಿಂಗೆ ನೋಡ್ತಾ ಇದ್ದರೆ ಅಲ್ಲಿಂದ ಸುಭಾಷ್ ಭರಣಿ ಅವ್ರ ಮಿಸ್ಸಸ್ ಬರ್ತಾ ಇದ್ದಾರೆ, ಸುಭಾಷ್ ಭರಣಿ IPS. ಅವ್ರ ಮಿಸ್ಸಸ್ಗೂ ಏನು, ಏನು ಸರ್ಕಲ್ ಇನ್ಸ್ಪೆಕ್ಟರ್ ಸಿಗರೆಟ್ಸ್ ಎತ್ತವನಲ್ಲ SP ಸಾಹೇಬರು ಬರುವಾಗ ಅಂತ. ನಂಗೆ ಹೆಂಗೆ ಗೊತ್ತು, ಹಿಂಗೆ ನಿಂತಿದ್ದೀನಿ. ಸುಭಾಷ್ ಭರಣಿ ಹಿಂಗೆ ನೋಡಿದ್ರು, ಆರ್ಟಿಸ್ಟ್ ಅವರು ಬನ್ನಿ, ಅದಕ್ಕೆ IPS ಅವರು, ಓಕೆ ಹುಡುಗಾಟದ ಮಾತಲ್ಲ. ಸರಿ ಆಮೇಲೆ ನನಗೆ ಗೊತ್ತಾಯಿತು ಅವರು ಓಪನ್ ರೋಡಲ್ಲೆಲ್ಲ ಫೈರಿಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿದವ್ರ ವ್ಯಕ್ತಿ ಅವರು. ಸುಭಾಷ್ ಭರಣಿ ಇವತ್ತು ನಿಜವಾಗಿ ನೀವು ಸುಭಾಷ್ ಭರಣಿ ಅವರ ಇಂಟರ್ವ್ಯೂ ಮಾಡಬೇಕು, ರೆಕಾರ್ಡ್ ಮನುಷ್ಯ, ಪ್ರಾಮಾಣಿಕತೆಯ ಮಹಾಪುರ. ಆಮೇಲೆ ಯಾರೇ ಕಷ್ಟ ಅಂತ ಬಂದರೆ ಅವ್ರ ಆಫೀಸಿಂದ ಎದ್ದೋ ಕೆಲಸ ಮಾಡಿಕೊಡ್ತಾರೆ ಅವರು, ಅಂಥ ವ್ಯಕ್ತಿ ಅವರು ಸುಭಾಷ್ ಭರಣಿ. ಅವ್ರನ್ನ ಎಷ್ಟೋ ಜನ ಮರೆತುಬಿಟ್ಟಿದ್ದಾರೆ ಅವರು, ಅದು ಡೆಪ್ಯೂಟಿ DIG ಆಗಿ ಏನೋ ಅವರು ರಿಟೈರ್ ಆಗಿದ್ದು, ವೀರಪ್ಪನ ಟೈಮ್ನಲ್ಲೆಲ್ಲ ಇದ್ದರು ಅವರು. ಆಮೇಲೆ ವೆರಿ ಯಾರು ಕೇರೇ ಮಾಡಲ್ಲ ಅವ್ರು ಯಾರಾದರೂ ಏನು ರೀ ಅನು. ಆಮೇಲೆ ಕಲಾವಿದರು ಅಂದರೆ ಕೂರ್ಸ್ ಮಾತಾಡ್ಸೋರು, ಇವತ್ತು ನೀವು ಹೋಗಿ ನೋಡಿ ಭಾಳ ರೆಸ್ಪೆಕ್ಟ್, ಹಾಡೆಲ್ಲ ಹೇಳ್ತಾರೆ, ವೆರಿ ನೈಸ್ ಪರ್ಸನ್, ಕಲ್ಚರಲ್ಲೂ ಇದ್ದಾರೆ ಅವರು ಭಾಳ. ನನಗೆ ಏನೇನೋ ಕೆಲಸ ಮಾಡಿಸಿದ್ದಾರೆ ಅವ್ರು. ಆಮೇಲೆ ಆಮೇಲೆ ಸುಭಾಷ್ ಭರಣಿಯವರು ನ ಪರಿಚಯ ಮಾಡಿಸಿದ್ರು, ಮಾತಾಡಿದೆ ಅಲ್ಲೇ, ಅವ್ರ ಮುಂದೆ ಮಿಮಿಕ್ರಿ ಎಲ್ಲ ಆಯಿತು. ಅದಾದಮೇಲೆ 25 ವರ್ಷ ನನಗೆ ಸುಭಾಷ್ ಭರಣಿಯವರು ಏನೇ ಪ್ರೋಗ್ರಾಮ್ ಇದ್ದರೂ ಕರೆಸಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲ ಮಾಡಿಸಿದ್ದಾರೆ ಸುಭಾಷ್ ಭರಣಿ. ಸರಿ ಆವತ್ತು ಶೂಟಿಂಗ್ ಮುಗೀತು, ನನಗೆ
ಒಂದು ಗಂಟೆಗೆ ಹೇಳಿದ್ರು ನಿಮ್ಮ ಶೂಟಿಂಗ್ ಮುಗೀತು ಹೋಗಿ ಅಂತ. ಒಂದು ಎರಡು ಗಂಟೆಗೆ ಅವಾಗಷ್ಟೇ ಬ್ರೇಕ್ ಮಾಡಿದರು, ನಾನು ಊಟ ಮಾಡಲಿಲ್ಲ. ಯಾಕೆ ಅಂತಂದರೆ ಅಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ, ನಮಗೆ ಈ ಇನ್ಶರ್ಟ್ ಮಾಡಿರ್ತಾರಲ್ಲ ಹೊಟ್ಟೆ ಕಾಣ್ಬಿಡುತ್ತೆ ಟೇಕಲ್ಲಿ, ಅದಕ್ಕೆ ಊಟ ಮಾಡೋದು ಬೇಡ, ಟೇಕ್ ಆದಮೇಲೆ ಮಾಡೋಣ. ಇದ್ರ ಬುಸ್ಸು ಅಂತ ಹಿಂಗೆ ನಿಂತಿದ್ರೆ ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು ಹೊಟ್ಟೆ ಎಲ್ಲ ಟೇಕ್ ಅಂದ ತಕ್ಷಣ ಹೊಟ್ಟೆ ಹೇಳ್ಕೊಳ್ಳೋದು ನಾವು, ಯಾಕಂದ್ರೆ ಹೊಟ್ಟೆ ಜಾಸ್ತಿ ಇತ್ತು. ಸರಿ, ಆಮೇಲೆ ಊಟ ಮಾಡೋಣ ಅಂದರೆ ಊಟ ಎಲ್ಲ ಪ್ಯಾಕಪ್ ಆಗಿಬಿಟ್ಟಿದೆ, ನನಗೆ ಹೋಗ್ಬಿಡಿ ನೀವು ಆರಾಮಾಗಿ ರಸ್ ತೊಗೊಳಿದ್ದಾನೆ ನಾನು ಕಳಿಸ್ಬಿಟ್ಟು ಗೀತಾಪ್ರಿಯ ಅಂತ. ಶಂಕರ್ ಪಾಟೀಲ್ ಅಂತ, ಶಂಕರ್ ಪಾಟೀಲ್ ಅಂತ ಅವಾಗ ಹೊಸದಾಗಿ ಆರ್ಟಿಸ್ಟ್ ಆಗಿದ್ದರು ಅವರು ಬಳ್ಳಾರಿಯವರು. ಅವ್ರು ಹೇಳಿದ್ರೆ ಕಾರಲ್ಲಿ ಹೋಗಿ ಸರ್ ನೀವು, ನಂದೇನೋ ಅದೆಲ್ಲ ಬರುವಾಗ ಕಾರಲ್ಲಿ ಬಂದೆ ಆರ್ಟಿಸ್ಟಾಗಿ. ಈಗೆಲ್ಲ ಶೂಟಿಂಗ್ ಮಾಡ್ತಾರೆ ಇವಾಗ ಯಾರನ್ನೋ ಯಾಕೆ ಬೆಟ್ಟ ಇಳ್ಕೊಂಡು ನಡ್ಕೊಂಡು ಹೋದೆ. ಕೆಳಗಡೆ ಊಟ ಎಲ್ಲ ಬಡಿಸಿ ಎಲ್ಲ ಆಗಿ ಎಲ್ಲ ಅವ್ರ ಪಾಡಕ್ಕೆ ಸುಸ್ತಾಗಿ ಮಲ್ಕೊಂಬಿಟ್ಟವ್ರು ಯೂನಿಟ್ನವ್ರು. ಅಡುಗೆ ಬಟ್ಟ ಅಲ್ಲೆಲ್ಲ ಕೂತ್ಕೊಂಡವ್ರೆ ಸ್ವಲ್ಪ ಮಧ್ಯಾಹ್ನನೇ ಎರಡು ಗಂಟೆಯಲ್ಲಿ. ನನಗೀಗ ಹೊಟ್ಟೆ ಹಸಿತಾ ಇದೆ, ಏನು ಮಾಡೋದು? ನಾನು ಸ್ವಲ್ಪ ಹಿಂಗೆ ಸುತ್ತಿ ನೋಡಿದೆ, ಆ ಅಡುಗೆಯವನು ಊಟ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅವನು ಸ್ವಲ್ಪ ಮೂಡಲ್ಲಿದ್ದಾನೆ. ನಾನು ಸುಮ್ಮನೆ ಇರಲಾರ್ದೆ ಒಂದು ತಟ್ಟೆ ತೊಗೊಂಡು ಒಂದು ಬೌಲ್ ತೊಗೊಂಡು ಅಲ್ಲಿ ಇಷ್ಟು ದೊಡ್ಡ ಅಂಡೆ, ಅಡುಗೆ ಮಾಡೋ ಅಂಡೆನಲ್ಲಿ ಇಷ್ಟು ಅನ್ನ ಇದೆ, ಕೆಳಗಡೆ ಸಾರಿದೆ, ಎಲ್ಲ ಮುಚ್ಚಳ ಎಲ್ಲ ಸರಿಗೆ ಹಾಕೇ ಇಲ್ಲ. ಆಯಿತು, ಎಲ್ಲ ಊಟ ಆಗೋಯ್ತೀನಿ, ಹೆಚ್ಚಿದ್ದೆ ಅದರಿಂದ ಹಿಂಗೆ ಹಾಕಂಡೆ ಅನ್ನ ಸಾರು. ನಾನೇನು ಮಾಡಿದೆ, ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಮುಖ ಎಲ್ಲ ತಿಳ್ಕೊಂಡು. ಇನ್ನೇನು ಊಟ ಮಾಡ್ಬೇಕು ಸರ್, ಏಯ್ ಯಾರು ಹೇಳಿದ್ ನಿಮ್ಗೆ ಎತ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ಅಡುಗೆ ಅಲ್ಲ ಊಟ ಹಂಗೆಲ್ಲ ಹೇಳ್ದೆ ಕೇಳ್ದೆ ತಿನ್ನಬಾರ್ದು. ಅವ್ನು ಮೀಟ್ರಲ್ಲಿದ್ದಾನೆ ಪಾಪ, ಹೇಳ್ದೆ ಕೇಳ್ದೆ ತಿನ್ನಬಾರ್ದು. ನಾವೆಲ್ಲ ಇಲ್ವಾ ಇಲ್ಲಿ ಕೇಳಬೇಕು, ಹಂಗೆ ಬಂದು ತಿನ್ಕೊಂಡು ಹೋಯ್ತಾ ಇದ್ರೆ ಅಲ್ಲ. ಮೇಲ್ಗಡೆ ಕ್ಯಾರೆಕ್ಟ್ರ್ ಇತ್ತು, ಪಾಠ ಮಾಡಿ ಅವ ಪಾಠ ಎಲ್ಲ ಇರುತ್ತೆ, ಕೇಳೋಕ್ಕೆ ರೆಡಿ ಇಲ್ಲ. ಅವ್ನು ಹಂಗೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟೆ. ಆಯಿತು, ಯಾರಿಗೂ ಹೇಳಿಲ್ಲ. ರಾತ್ರಿ ಊಟಕ್ಕೆ ಕೂತಿದ್ದೀವಿ ಎಲ್ಲರೂ, ಸುಮ್ಮನಿದ್ದು ಬಿಡ್ಬೇಕು ತಾನೇ, ನಾನು ಊಟ ಮಾಡೋಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ ಅಡುಗೆವನ್ನು. ನೀವು ಹೇಳ್ಬೇಕಿಲ್ರಿ, ಹಂಗೆ ಬಂದು ಎತ್ಕೊಂಬಿಟ್ರೆ ಅವ್ಗೆ ಅವಲು ಇದೆ. ಯಾಕಂದರೆ ಲುಂಗಿಯಲ್ಲಿ ಇರ್ತೀವಲ್ಲ ನಾವು, ಗೊತ್ತಿರಲ್ಲ. ಆಮೇಲೆ ನಾನೇನು ದೊಡ್ಡ ಸ್ಟಾರು ಅಲ್ಲ ಅವಾಗ ಅಂತ ಏನು ಪರಿಚಯ. ಇನ್ನೊಂದು ಸತಿ ಕೇಳ್ಬಿಟ್ಟು ತಿನ್ಬೇಕು, ತಿರ್ಗಿ ಅದೇ ಹೇಳ್ತಾ ಇದ್ದಾನೆ. ಊಟ ಮಾಡ್ತೇನೆ. ಆಯಿತು ಬಿಡಿ, ಕೇಳ್ಬಿಟ್ಟು ತಿನ್ಬೇಕು, ನೀವೇ ಎತ್ಕೊಂಬಿಟ್ರೆ ನಾವೇ ಹಾಕಿರೋದು. ಆಯಿತು ಬಿಡಿ ಎಂದೆ. ಹಂಗೆಲ್ಲ ಕೇಳಿದೆ ಎತ್ಕೊಳಕ್ಕೆ ಹೋಗ್ಬಾರ್ದು ಇನ್ನೊಂದು ಸತಿ ಅಂದ. ಅವ್ರು ಯಾರೋ ಅಂದವ್ರೆ, ಅವ್ರು ಊಟ ಮಾಡಬೇಕ ನೀವು ಬೇಡ ಅಂದರೆ ಏನೋ ಅಂದವ್ರೆ. ಅವನು ಆ ಕೋಪ ನನ್ನ ಮೇಲೆ ತೀರಿಸ್ಕೊತಾನೆ. ಸರಿ ಸರ್ ಅಂದ್ಬಿಟ್ಟು ಎದ್ದೆ ಅಲ್ಲಿಂದ, ನಮಸ್ಕಾರ ಮಾಡಿಬಿಟ್ಟು ಎದ್ಬಿಟ್ಟೆ. ಸರ್ ಇದ್ದಾರೆ ಇವತ್ತು ಅದಕ್ಕೆಲ್ಲ ಸಾಕ್ಷಿ ಜನ, 13 ದಿವಸ ನಾನು ಅಲ್ಲಿ ಊಟ ಮಾಡಲಿಲ್ಲ ಸರ್. ಸ್ವಾಭಿಮಾನ ಒಳಗಡೆ ಏನು ತಪ್ಪೇನಿಲ್ಲ, ಮಾಡ್ಬೋದಾಗಿತ್ತು. ಇವಾಗಾದರೆ ನಾನು ಅವನ್ನೇ ತಪ್ಕೊಂಬಿಡ್ತಿದ್ದೆ, ಅಥವಾ ಅರ್ಧ ಗಂಟೆಯಲ್ಲಿ ಅವ್ನು ಬಂದು ನನ್ನ ಕಾಲು ಬಿದ್ದುಬಿಡ್ತಿದ್ದ. ಆ ಥರ ಮಾತಾಡಿಸೋ ಮೆಚ್ಯೂರಿಟಿ ಇವಾಗ ಬಂದಿದೆ. ಬಟ್ ಆವಾಗಿರೋ ಆ ಏಜ್ಗೆ ಆ ವೃತ್ತ ಕುದಿತಕ್ಕೆ ಇನ್ಮೇಲೆ ನಿನ್ನ ಕೈಯಿಂದ ನಾನು ಊಟ ಮಾಡಿದ್ರೆ ನನ್ನ ಆರ್ಟಿಸ್ಟ್ ಅಂತ ಕರಿಬೇಡ ಅಂದೆ ಅವನಿಗೆ. ಏ ಇವರೆಲ್ಲ ತಮಾಷೆ ಮಾಡ್ತಾವ್ರೇನು, ಬರ್ತೀನಿ ಊಟ ಹೋಗ್ಬಿಟ್ಟೆ. ಯಾರೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸರ್ ಬೆಳಗ್ಗೆ ಹೋಗೋದು ಅಲ್ಲಿ ಕೆಳಗಡೆ ಅಂಗಡಿ ಇದೆ, ಒಂದು ಪ್ಯಾಕೆಟ್ ಗ್ಲೂಕೋಸ್ ಬಿಸ್ಕೆಟ್ ತಗೊಳ್ಳೋದು ಅಥವಾ ಏನೋ ತೊಗೊಂಡು ಅದನ್ನು ಬಾಯಿಗೆ ಹಾಕೋದು. ಊಟದ ಟೈಮಲ್ಲಿ ಅಪ್ಸ್ಕೊಂಡಾಗ್ಬಿಡೋದು, ಯಾಕಂದರೆ ಎಲ್ಲರೂ ನೋಡಿದ್ರೆ ತಿನ್ನಿಸ್ತಾರೆ ಊಟ ಮಾಡಿರಿ, ಅಪ್ಸ್ಕೊಂಡಾಗ್ಬಿಡೋದು. ತಿರ್ಗಿ ರಾತ್ರಿ ಹೊತ್ತು ಒಬ್ಬ ಡ್ರೈವರ್ ಇದ್ದಾನೆ ನಂಜುಂಡ ಅಂತ ಏನೋ ಅವನಿಸ್, ಅವ್ನು ಸ್ವಲ್ಪ ಮಾತಾಡೋದಂಗೆ ಅಂತ ಅವ್ನು ಹಂಗೆ ಮಾತಾಡ್ಸೋದು. ಒಳ್ಳೆ ಮನುಷ್ಯ, ಭಾಳ ಒಳ್ಳೆ. ಅವ್ನು ಕಾರಲ್ಲಿ ಹೋಗೋದು, ನಾನು ಕೋರ್ ಹೋಗ್ಬಿಟ್ಟು ಊಟ ಥರ ಕೊಯ್ತದಲ್ಲ ಗಾಡಿ ಸಾಯಂಕಾಲ, ಅಲ್ಲಿ ನಿಲ್ಲಿಸ್ಬಿಟ್ಟಾಗ ಅಲ್ಲೆಲ್ಲೋ ಹೋಗ್ಬಿಟ್ಟು ಒಂಚೂರು ಏನೋ ತಿನ್ಕೊಂಬಿಡೋದು ಹೋಟ್ಲಲ್ಲಿ. ತಿನ್ಕೊಂಬಿಟ್ಟು ತಿರ್ಗಿ ಬಂದು ಇವ್ನ ಗಾಡಿಯಲ್ಲಿ ಕುತ್ಕೊಂಡು ಸಂಡೂರು ಕೆಳಗಡೆ ಹೋಗ್ಬೇಕು, ಬೆಟ್ಟದ ಮೇಲೆ ಶೂಟಿಂಗ್ ಜಾಗ ನಮ್ಮ. ಹಿಂಗೆ 13 ದಿವಸ ನಾನು ಊಟ ಮಾಡಲಿಲ್ಲ, ಊಟ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಬಟ್ ರಾತ್ರಿ ಹೊತ್ತು ಮಾತ್ರ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ತಿಂತಾ ಇದ್ದೇನೋ. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಏನೇನು ಸಿಕ್ಕಿತ್ತು ಬೋಂಡಾನೋ ಏನೋ ಒಂದು ಸಿಕ್ಕಿದ್ದು ತಿಂತಾ ಇದ್ದೆ. ನಮಗೂ ಅಂಥ ಫೈನಾನ್ಷಿಯಲಿ ಏನು ಇಲ್ವಲ್ಲ, ನಾವು ಹೋಗಿ ದೊಡ್ಡ ಹೋಟ್ಲಲ್ಲಿ ಚೆನ್ನಾಗಿ ತಿನ್ನೋಕ್ಕೇನಿಲ್ಲ. ಬಂದ್ಬಿಟ್ಟು 13 ದಿವಸನೂ ಶೂಟಿಂಗ್ ಆಯಿತು. ಎಲ್ಲ ಗೀತಾಪ್ರಿಯ ಎಲ್ಲರೂ ಫ್ರೆಂಡ್ಸ್ ಆದರೂ ಅಲ್ಲಿ ಪ್ರೋಗ್ರಾಮ್ ಮಾಡಿದೆ ಡೋನಿ. ಆಗಸ್ಟ್ 15th ಅಲ್ಲೇ ಇತ್ತು. ಆಗಸ್ಟ್ 15th ದೊಡ್ಡ ಪ್ರೋಗ್ರಾಮ್ ಮಾಡಿದೆ ಡೋನಿ ಮಲೆ ಸಂಡೂರು ಅವ್ರಿಗೆ. ಅವರೆಲ್ಲ ಫುಲ್ ಖುಷಿಯಾದರು, ಎಲ್ಲ ಆಯಿತು. ಬಟ್ ನಾನು ಮಾತ್ರ ಹಠ ಬಿಡಲಿಲ್ಲ, ಊಟ ಮಾಡಲಿ. ಈ ಅಡುಗೆವನಿಗೂ ಗೊತ್ತಾಯಿತು, ಅವ್ನಿಗೆ ಅಡುಗೆವನಿಗೆ ಗೊತ್ತು, ನನಗೆ ಗೊತ್ತು, ಡ್ರೈವರ್ಗೆ ಗೊತ್ತು, 3 ಜನಕ್ಕೆ ಗೊತ್ತು ನಾನು ಊಟ ಮಾಡಲ್ಲ ಅಂತ. ಬೇರೆ ಯಾರಿಗೂ ಗೊತ್ತಿಲ್ಲ. ಅವನು 2 ಸತಿ ಹತ್ರ ಬಂದ, ಊಟ ಮಾಡಿರಿ, ಏಯ್ ಹೋಗಿ ಮಾತಾಡಿಸ್ಬಿಡಿ ಹೋಗಿ ಅಂದೆ. ನನ್ನ ಕೋಪ ತಡೆಯೋಕ್ಕಾಗಲಿಲ್ಲ, ಊಟನೇ ಮಾಡಲಿಲ್ಲ. ನನಗೆ ಅದು ಯಾವುದೂ ಬೇಜಾರಿಲ್ಲ, ನಾನು ಊಟ ಮಾಡಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಸ್ವಾಭಿಮಾನ ಮನುಷ್ಯನಿಗೆ ಹೊಡಿತಾ ಇರ್ತದೆ. ಯಾರೇ ಆಗಿರಲಿ ಊಟ ಮಾಡೋವಾಗ ಎಬ್ಬಿಸ್ಬಿಟ್ರೆ, ಊಟ ಮಾಡೋವಾಗ ಮಾತಾಡ್ಬಿಟ್ರೆ, ಅದಕ್ಕೆ ಹೇಳೋದು ಯಾರೇ ಊಟ ಮಾಡ್ತಿರುವಾಗ ಏನು ಅನ್ನಕ್ಕೆ ಹೋಗ್ಬಿಡಿ. ನಾವು ಯಾರೋ ಗಾರೆ ಕೆಲಸದವ್ರು ಅವ್ರ ಇವರು ಮನೆ ಹತ್ರ ಬಂದು ಊಟ ಮಾಡೋಕೆ ಬಂದರೆ ಆ ಕಡೆ ಹೋಗ್ರಿ, ಆ ಕಡೆ ಹೋಗ್ರಿ, ಗಲೀಜಾಗುತ್ತೆ ಅಂತೀರಿ. ಅದಕ್ಕೆ ನಮ್ಮ ಮನೆ ಬರ ಇವತ್ತು ನಮಗೆಲ್ಲ ದರ್ಶನಿಲಿ ನಿಂತ್ಕೊಂಡು ತಿನ್ಬೇಕಾಗಿರೋ ಕಾಲ ಬಂದಿರೋದು. ಯಾಕಂದರೆ ಯಾರನ್ನು ಕೂತ್ಕೊಂಡು ಊಟ ಮಾಡೋಕ್ಕೆ ಬಿಡಲಿಲ್ವೇನೋ, ಅದಕ್ಕೆ ಇವಾಗೆಲ್ಲ ನಾವು ನಿಂತ್ಕೊಂಡು ತಿಂತಾಯಿದ್ದೀವಿ ಬಫೆ
ಮದುವೆಗೆ ಹೋದರೆ ಬಫೆ, ಹೋಟೆಲ್ಗೆ ಹೋದರೆ ರೋಡಲ್ಲಿ, ಹಂಗಾಗ್ಬಿಟ್ಟೈತೆ. ಕೂತ್ಕೊಂಡು ಊಟ ಮಾಡಬೇಕು, ಬಿಡಲಿಲ್ಲ. ಸರಿ ಹೋದೆ. ಸರ್, ಪ್ರೊಡ್ಯೂಸರ್ ನಾನು ಭಾಳ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ಈ ಪ್ರೋಗ್ರಾಮ್ ಆದಮೇಲೆ. ಪ್ರೋಗ್ರಾಮ್ ಅಂದ್ರೆ ಎಂಥ ಕ್ಲೋಸ್ ಅಂದರೆ, ಹೇಳಿ ದೇನನ್ 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 ಅಂತ. ಅವ್ರು ಒಳ್ಳೆ ಡೈಮಂಡ್ ಮರ್ಚೆಂಟ್ ಏನೇನೋ ಇದ್ದರು, ಬಿಡಿ. ಅದಾದಮೇಲೆ ಏನೋ ಅವ್ರದ್ದು ಸೀಸ್ ಆಯಿತು, ಗೀಸ್ ಆಯಿತು, ಪಿಕ್ಚರ್ ರೇಟ್ ಆಯಿತು, ರಿಲೀಸ್ ಆಗ. ಬಟ್ ವೆರಿ ನೈಸ್ ಪರ್ಸನ್, ಕ್ಲೋಸ್ ಪರ್ಸನ್ನು. ನನ್ನ ಒನ್ ಆಫ್ ದ ಲೆಗ್ ಅವತ್ತು ಸರಿತಾ ಶ್ರೀನಾಥ್ ಎಲ್ಲ ಹಿಂಗೆ ಹೋದರು. ನಮ್ಮನ್ನು ಬಳ್ಳಾರಿಯಿಂದ ಪ್ರೊಡ್ಯೂಸರ್ ಅವ್ರ ಕಾರಲ್ಲಿ ನಾನು ಕೂರಿಸ್ಕೊಂಡು ಹೋಗ್ತಾಯಿದ್ದೆ. ಬನ್ನಿ ದಯಾನಂದ್, ಬನ್ನಿ. ಮಧ್ಯಾಹ್ನ 1:30-2 ಗಂಟೆ ಈ ನನ್ನ ಕರ್ಕೊಂಡು ಹೋಗ್ತಿದ್ದ ಊಟದ ಕಾರ್, ಆ ಡ್ರೈವರು ಬಂದ, ನನ್ನ ಕಾರು ಬಂದು ನಿಂತ್ಕೊಂಡು, ದಯಾನಂದ್ ಊಟ ಮಾಡ್ತೀರಾ ಅಂದರು ಸರ್. ಅಷ್ಟೇ, ಆ ಡ್ರೈವರ್ ಜೋರಾಗಿ ಹತ್ಬಿಟ್ಟ ಸರ್. ಏನು ಸರ್, ಅವ್ರು ಏನು ಗೊತ್ತ ಸರ್, 17 ದಿನ ಆಯಿತು ಸರ್ ಊಟ ಮಾಡಿ. ಅವರು ಅವತ್ತಿಂದ 13 ದಿವಸ ಒಂಟೆ ಹಸ್ಕೊಂಡವ್ರೆ ಸರ್, ನಿಮ್ಗೆ ಗೊತ್ತಿಲ್ಲ ಸರ್, ಇಡೀ ಯೂನಿಟಲ್ಲಿ ಅಳ್ತವ್ನೆ. ನನ್ಗೆ ಯಾಕಪ್ಪ ಇರು ಅಂದರೆ, ಏನಾಯಿತು ಸರ್? ಇಲ್ಲ, ನನಗೆ ಹೆಂಗೆ ಬೈದರು ಅಡುಗೆ ಅವತ್ತು ನಾನು ಊಟ ಮಾಡಿ. ಸರಿ, ಅಲ್ಲಿ ಊಟ ಮಾಡಿಸ್ಬಿಟ್ಟು ನಾನು ಕರ್ಕೊಂಡೋದ್ರು. ನಾನು ಇದರಲ್ಲಿ ನಾನು ದೊಡ್ಡಸ್ಕೆ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ನಾನು ಹೇಳೋದು, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಯಾರು ಬೈದ್ಬಿಡ್ಬೋದು. ಆವಾಗ ಅದನ್ನು ಒಳಗಡೆ ತಗೊಂಬಿಡಿ, ನಾನು ಮಾಡ್ತಾರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮಗೆ ಆ ಏಜಿನ ಹಠ ಸಾಧಿಸ್ಬೇಕು ಅಂತ, ಅದೇನೋ ಮಾಡಿಬಿಡ್ಬೇಕು ಅಂತ, ಒಳಗಡೆ ಒಂದು ಸ್ವಾಭಿಮಾನ. ಊಟ ಮಾಡಬಾರ್ದು, ತಪ್ಪೋ ಸರಿಯೋ ನೀವು ಡಿಸೈಡ್ ಮಾಡಿ. ಬಟ್ ನನಗೆ ಆಗಲಿಲ್ಲ. ಕಲಾ ಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ. ಕಲಾವಿದರ ನೋವುಗಳು, ನಡೆದು ಬಂದ ದಾರಿ ಎಲ್ಲ ಅವ್ರು ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇವರು ಅವ್ರು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೂ ಬರಲಿ. ಹಾರೋ ಅಕ್ಕಿ ಪಕ್ಷಿ ಬಂದಿಂದನೂ ಇಲ್ಲೆಲ್ಲೋ ರಂಗನ ತಿಟ್ಟಿಂದ ಯಾವುದೋ ಆಸ್ಟ್ರೇಲಿಯಾಗೆ ಹಾರೋಗ್ತದೆ ಪಕ್ಷಿ. ಅದಕ್ಕೆ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ. ನಾವು ನಮಗೆ ಪಾಸ್ಪೋರ್ಟು ವೀಸಾ ಮಾಡ್ಕೊಂಬಿಟ್ಟು ನಾವೇ ನಮ್ಮ ಆರ್ಮಿ ಮಾಡ್ಕೊಂಬಿಟ್ಟು ಇವ್ನು ಅವ್ನು ಗೋಡಿ ಅವ್ನು ಇವ್ನು ಗೋಡಿ ಅಂತ ಆರ್ಮಿನೇ ಇಲ್ಲದೆ ಒಂದು ಪ್ರಪಂಚ ಯೋಚನೆ ಮಾಡಿ ನೋಡಿ, ಶತ್ರುಗಳೇ ಇಲ್ಲದೆ ಇರುವಂಥ ಒಂದು ದೇಶ ಯೋಚನೆ ಮಾಡಿ ನೋಡಿ ಅಂತೇಳಿ ಆವಾಗ ಮಾಡಿದ್ದೆ ಅದನ್ನ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.